ಅಣ್ಣ ಬೆಂಗಳೂರಿಗೆ ಕರೆಸಿದ್ದು ಆಯ್ತು, ಅವ್ರು ವಾಪಸ್ ಹೋಗಿದ್ದು ಆಯ್ತು. ಈಗಲಾದ್ರೂ ನಾನು ಲವ್ನ ಒಪ್ಕೋತೀಯೋ ಇಲ್ಲ ಕೊಟ್ಮಾತಿಗೆ ತಪ್ಪಿ ಇಂಥ ಹುಡುಗನ ಕಳ್ಕೊಂಡೆ ಅಂತ ಲೈಫ್ ಲಾಂಗ್ ಕೊರಗೋ ಥರ ಮಾಡ್ಕೋತೀಯೋ. ಸಾರಿ ಕಣೋ, ನೀನು ಟ್ರೂ ಲವ್ನ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಬೇರೆ ಹುಡುಗರ ಥರ ನೀನು ಟೈಮ್ ಪಾಸ್ಗೆ ಲವ್ ಮಾಡ್ತಿದ್ಯಾ ಅಂತ ಕಾಯಿಸ್ಬಿಟ್ಟೆ. ಸಾರಿ. ಆಕ್ಚುಲಿ ಇವತ್ತು ನನಗೆ ವೆರಿ ಸ್ಪೆಷಲ್ ಡೇ ಗೊತ್ತಾ? ಯಾಕೆ? ಇಷ್ಟಿಷ್ಟ ನಾನು ಲವ್ನ ತುಂಬ ತಪ್ಪಾಗಿ ತಿಳ್ಕೊಂಬಿಟ್ಟಿದೆ. ಲವ್ ಅಂದ್ರೆ ಬರೀ ಫ್ರೆಶು, ರೊಮ್ಯಾನ್ಸು, ವಯಸ್ಸಿಗೆ ಬಂದಿರೋ ಹುಡುಗ ಹುಡುಗಿ ಮಾಡ್ಕೊಂಡಿರೋ ಒಂದು ಲವ್ ವೇದಿಕೆ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಯಾರೇ ಲವ್ ಮಾಡ್ಕೊಂಡ್ರು ಅವ್ರನ್ನ ಬ್ರೇಕಪ್ ಮಾಡಿ ದೂರ ದೂರ ಮಾಡ್ಬಿಡ್ತಿದ್ದೆ. ಅದರೇನು ಒಂಥರ ಖುಷಿ ಸಿಗ್ತಾ ಇತ್ತು ನನಗೆ. ಆದರೆ ಇವಾಗ ಅರ್ಥ ಆಗ್ತಿದೆ ನಿಜವಾದ ಪ್ರೀತಿ ಏನು ಅಂತ, ಇವಾಗ ನನಗೆ ಫೀಲ್ ಆಗ್ತಿದೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ನನ್ನ ಈ ಪ್ರೀತಿ ಕಣ್ಣ ತೆರೆಸೋದಕ್ಕೆ. ಹೈ. ಇಬ್ರು ಒಟ್ಟಿಗೆ ಹೇಳಣ್ವಾ? ಹೈ ಲವ್ ಬ್ರೇಕಪ್. ಯಾವ್ದಿದ ಬ್ರೇಕಪ್? ನಾನೇ ಹೇಳೋಣ ಅನ್ಕೊಂಡೆ, ಆದ್ರೆ ಬಿಲ್ ಬರ್ಲಿ ಅಂತ ಕಾಯ್ತಾ ಇದ್ದೆ. ಅದ್ ಸರಿ, ನಾನ್ ಬೇಡ ಅನ್ನೋದಕ್ಕೊಂದ್ ರೀಸನ್ ಹೇಳಿ ನೋಡೋಣ. ರೀಸನ್ ಹೇಳಕ್ ಒಂದ ಎರಡ, ನಿನ್ ಲವ್ ಮಾಡ್ದಾಗಿಂದ ನನಗೆ ಫ್ರೀಡಮೇ ಇಲ್ಲ. ನನ್ನ ಫ್ರೆಂಡ್ಸ್ಗೆ ನನ್ನ ಟೈಮೇ ಕೊಡಕ್ ಆಗ್ತಿಲ್ಲ, ನಮ್ಮ ಅಪ್ಪ ಅಮ್ಮಗಂತೂ ಟೈಮೇ ಕೊಡಕ್ ಆಗ್ತಾ ಇಲ್ಲ. ಏಯ್ ಸಾಕ್ ಸುಮ್ನೆ ಇರೋ, ಏನ್ ನಿನ್ನೊಬ್ಬನ್ಗೆ ಅಪ್ಪ ಅಮ್ಮ ಇರೋದು ನಮ್ಗೆ ನಿಲ್ವಾ? ಅಲ್ಲ, ಆ ಕಿತ್ತೋದ್ ಬೈಕ್ ತಗೊಂಬಂದ್ ಹೊರಗ್ ಬಾ ಅಂತ್ಯ. ಆ ಹೊರಗ್ ಬರೋಷ್ಟ್ರಲ್ಲಿ ಎಷ್ಟ್ ಸುಳ್ಳು ಹೇಳ್ಬರ್ಬೇಕು ಅಂತ ನನಗ್ ಗೊತ್ತು. ಏನ್ ಬೈಕಲ್ ಬಂದ್ಬಿಟ್ರೆ ಸುಮ್ನೆ ಕುತ್ಕೊಬಿಡ್ತೀಯಾ? ಇರ ದುಡ್ಡನ್ನೆಲ್ಲ ಖರ್ಚು ಮಾಡಿಸ್ತೀಯಾ? ನಾ ಬಂದ್ರೆ ಏನ್ ಸುಮ್ನೆ ಕುತ್ಕೋತೀನ? ಮೊನ್ನೆ ಪೆಟ್ರೋಲ್ ಕಾಸಿಲ್ಲ ಅಂತ ನಾನ್ ಹಾಕ್ಲಿಲ್ವಾ? ಹಾ, ನೀನ್ ಹಾಕ್ಸಿದ್ಯಾ ಪೆಟ್ರೋಲ್ನ? ಎಲ್ಲಿ ಪ್ರೂಫ್ ತೋರ್ಸು. ಜೀವಳಂದು ಮಾವ್ರು ನನ್ ಗತಿ ನಿಂಗೆ ಆಗ್ಬಿಟ್ರೆ ಏನಪ್ಪ ಮಾಡೋದು? ಬೆಳಗ್ಗೆ ಫಸ್ಟ್ ಕಾಲ್ ಎಷ್ಟು ಗಂಟೆಗೆ ಮಾಡ್ತೀಯಾ? ಕಾಲ್ ಅಲ್ಲ, ಮೆಸೇಜು. ಹಾ, ಬೆಳಗ್ಗೆ 8 ಗಂಟೆಗೆ ಮೆಸೇಜ್ ಮಾಡ್ತೀಯ ಆಚೆ ಹೋಗ್ಬೇಕು ಅಂತ? ಪಾಪ ನಮ್ಮಅಮ್ಮ ಹಾಲು ತಗೋಬಾ ಅಂತ ಕೂಗಿದ್ರು ನಾನು ಎದೊಳಲ್ಲ, ಗೀಸರ್ ಆನ್ ಮಾಡು ಅಂತ ಬಡ್ಕೊಂಡ್ರು ನಾನು ಎದೊಳಲ್ಲ, ನಮ್ಮಅಪ್ಪ ನ್ಯೂಸ್ ಪೇಪರ್ ಎತ್ಕೊಬಾರ ಲೇಟ್ ಆದ್ರೆ ಓದಕ್ ಆಗಲ್ಲ ಅಂತಾರೆ, ಆದ್ರೂ ನಾನು ಎದೊಳಲ್ಲ. ಲೇಟ್ ಆದ್ರೆ ಪೇಪರ್ ಓದಕ್ ಆಗಲ್ವಾ? ಯಾಕೆ? ಯಾಕಂದ್ರೆ ಪಕ್ಕದ ಮನೆಯವ್ರ ನ್ಯೂಸ್ ಪೇಪರ್, ಅವ್ರ ಎದೊಳ ಮುಂಚೆ ನಾವು ಓದಿರ್ಬೇಕು. ಕಂಡೋರ್ ಪೇಪರ್ನ ಕದ್ದೋದ್ರಲ್ಲ ಅದೇನಿದ್ಯೋ? ಹಾ, ಆ ನ್ಯೂಸ್ ಪೇಪರ್ ಹೋಗ್ಬಿಟ್ಟೆ ನಮ್ಮಅಪ್ಪನ ದಿನಭವಿಷ್ಯ ಏನು ಅಂತ ಹೇಳ್ಬೇಕು, ನಮ್ಮಅಮ್ಮ ಉದಯ ಟಿವಿಲಿ ಯಾವ್ಯಾವ ಪ್ರೋಗ್ರಾಮ್ ಎಷ್ಟು ಗಂಟೆಗೆ ಯಾವ್ಯಾವ ದರ ವೇಕ್ತಾರೆ ಅಂತ ಹೇಳ್ಬೇಕು, ಅಷ್ಟೇ ಅಲ್ಲದೆ ನಮ್ಮ ಬಾಸ್ ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಅದ್ರಲ್ಲಿ ಅಪ್ಡೇಟ್ ತಿಳ್ಕೊಬೇಕು. ಅಷ್ಟೆಲ್ಲ ತಿಳ್ಕೊಳ್ಳೋಣ ಅಷ್ಟು ಮತ್ತೆ ಫೋನ್ ಮಾಡ್ತೀಯ ನೀನು. ಚಿನ್ ನೀ ಮನೆ ಹತ್ರ ಬಾರೋ ಅಂತ, ಮನೆ ಹತ್ರ ಬಂದ್ರೆ ಏನು ಒಳಗಡೆ ನಾ ಕರಿತೀಯ? ಆಚ್ಕೊಂಡೊಳ್ಳೆ ಬೀದಿ ನಾಯಿ ಕಾಯ್ಸ್ನ ಕಾಯ್ತೀಯ? ಮೊನ್ನೆ ನಿಮ್ಮ ಮನೆ ತಾವು ಕಾಯ್ತಿದ್ದಕ್ಕೆ ಆ ಮಫ್ತಿ ಪೊಲೀಸರ ಕೈಲಿ ಮೂತ್ ಮೂತಿಗೆ ಗುದಿಸ್ಕೊಳ್ಳೋದು ಒಂದು ಬಾಕಿ ಇತ್ತು. ಅಲ್ಲಿಂದ ಮತ್ತೆ ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗ್ಬಿಟ್ಟು 10 ನಿಮಿಷ ಇರು ಬಂದೆ ಅಂತ್ಯ. 2 ಗಂಟೆ ಆದ್ರೂ ಬರಲ್ಲ, ನೀನು ಬರ್ತೀಯ? ನೀನು ಕಳ್ಸೋ ಕ್ಯೂ ಆರ್ ಕೋಡ್ ಮಾತ್ರ ಬರುತ್ತೆ. ಚಿನ್ನಿ 2000 ರೂಪಾಯಿ ಇದ್ರೆ ಫೋನ್ ಪೇ ಮಾಡು ಅಂತ ಅಂತ್ಯ. ಆಗದೆ ಹೋದ್ರೆ ನೀನು ಒಬ್ಬ ಲವರ ಅಂತ್ಯ. ನನಗಂತೂ ನೀನು ಲವರ, ಬಾಡಿ ಗಾರ್ಡ, ವಾಚ್ಮ್ಯಾನ್ ಅಂತ ಒಂದು ಅರ್ಥ ಆಗ್ತಿಲ್ಲ ನನಗೆ. ನನ್ನನ್ನ ಲವ್ ಮಾಡಿದ್ಮೇಲೆ ಅಂತದೇನಾಗಿದೆ? ನನ್ನ ಪ್ರೈವಸಿ ಕೊಟ್ಟೋಯ್ತು, ದಿನದಲ್ಲಿ 24 ಗಂಟೆ ನಾನು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ನೀನ್ ಪರ್ಮಿಷನ್ ತಗೋಬೇಕು. ನಿನಗೆ ಕೊಡೋ ಟೈಮ್ನ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ರೆ ನನ್ನ ಲೋ ಇರ್ತಿದ್ದೆ. ಬ್ಯಾಂಕ್ ಬ್ಯಾಲೆನ್ಸ್ 0 ಆಯ್ತು, ಪರ್ಸಲ್ ಜಿರ್ಲೆ ಒಳಗೊಳಗ ಮೊಟ್ಟೆ ಇಡಂಗ್ ಆಗೋಯ್ತು, ಇನ್ನೊಂದು ಸುತ್ತಾಡ್ಸಕ್ ರಜಾ ಆಗ್ತಿದ್ದೆ, ಕೆಲ್ಸದೇನೆ ಬಾಸ್ ವಜಾ ಮಾಡ್ಬಿಟ್ಟ. ಅದಕ್ಕೇನೀಗ? ನನಗೆ ಸ್ವತಂತ್ರ ಬೇಕು. ಆಗಸ್ಟ್ 15 ಇನ್ನು 2 ಮಂತ್ಸ್ ಇದೆ. ಎಂತವರೆಲ್ಲ ಒಂದು ಅರ್ಪಿಸ್ಕೊಂಡ್ಬಿಟ್ರು ನನ್ನ ಜೀವನದಲ್ಲಿ. ಏನು ಅಮ್ಮ ತಾಯಿ, ನನಗೆ ನಿನ್ನ ಜೊತೆ ಮಾತಾಡ್ತಿದ್ರೆ ಹುಚ್ಚಿಡಿತಾ ಇದೆ. ಓ, ನನ್ನ ಜೊತೆ ಮಾತಾಡ್ತಿದ್ರೆ ಹುಚ್ಚಿಡಿತಿದ್ಯಾ? ಮುಂಚೆ ನನ್ನ ಜೊತೆ 1 ಗಂಟೆವರೆಗೂ ಮಾತಾಡ್ತಿದ್ಯಾ? ಏನಾಯ್ತು? ಜಗಳ ಆಡ್ತಿರಲ್ಲ ಅದಕ್ಕೆ. ಲವ್ ಅಲ್ಲಿ ಇದೆಲ್ಲ ಕಾಮನ್, ಎಲ್ಲಿ ಜಗಳ ಇರುತ್ತೋ ಅಲ್ಲಿ ಪ್ರೀತಿ ಇರುತ್ತೆ. ನೀನೇನು ತಲೆ ಕೆಡಿಸ್ಕೋಬೇಡ. ಏನೋ ಅರ್ಜೆಂಟ್ ಮಾತಾಡ್ಬೇಕಂದ್ರೆ ಏನ್ ವಿಷಯ? ಏನು ಅಂತ ಹೇಳು, ನನಗಿರೋ ಪ್ರಾಬ್ಲಮ್ಗೆ ಸತ್ತೋಗ್ಬೇಕು ಅಂತ ಅನ್ನಿಸ್ತಾ ಇತ್ತು. ಸಾಯಿ ಅಂತದ್ದು ಏನಾಗಿದೆ? ಸಾಯಿ ಅಂತದ್ದು ಏನು ತಪ್ಪು ಮಾಡಿದೆ ಹೇಳು? ನಾವೆಲ್ಲ ಫ್ರೆಂಡ್ಸ್ ಅಂತ ಇಲ್ವಾ? ಸಾಯ್ತೀನಿ ಬಾಯ್ತೀನಿ ಅಂತ್ಕೊಂಡು ಅಂತದೇನಾಗ್ಬಿಟ್ಟೆ ಸಾಯಕ್ಕೆ? ಯಾರಿಗೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡು ಮಗ. ತಾಯಿನಿಗೂ ಯಾರಿಗೇಳದ ಹೇಳು ಮಗ. ನಿನಗೆ ಗೊತ್ತಲ್ಲ ನನಗೆ IPL ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಅಂತ. ನಿನಗಿಂತ ಇಂಟ್ರೆಸ್ಟ್ ನನಗೆ ಜಾಸ್ತಿ. ಈ ಸರಿ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ. ನಿನ್ನ ಇಂಟ್ರೆಸ್ಟ್ ಹೆಂಗೋ ಏನೋ ನನಗೆ ಗೊತ್ತಿಲ್ಲ, ನನ್ನ ಮಾತ್ರ 20% ಬಂದು ಕೂತೈತಿ. ನಿನ್ನ ಆಟನ ಆಟ ತರ ತಳ್ರ, ಯಾಕ್ರ ಜೂಜ್ ಆಡಕ್ ಹೋಯ್ತೀರಾ? ಅದರಿಂದ ಲೈಫ್ ಹಾಳು, ಈ ಕಡೆ ಮನೆ ಮಠ ಎಲ್ಲ ಹಾಳು. ಎಲ್ಲೆಲ್ಲಿ ಮುಡಿದ್ಯಾ ಮತ್ತೆ ಸಾಲನಾ ಬಿಟ್ಟಿಗೋ? ಅಲ್ಲ ಮಗ, ಕಸಿನೋ ಮಮ್ಮಿ ಈಗೆಲ್ಲ ಅವೇ. ಮನೆ ಉದ್ದಾರ, ಏನ್ ಮಾಡೋಣ ಅಂತ? ಈ ಕಷ್ಟ ನೋಡ್ತಾ ಇದ್ರೆ ಸಾಯ್ಬೇಕು ಅಂತ ಡಿಸೈಡ್ ಮಾಡಿದೀನಿ, ಆದ್ರೆ ಅಮ್ಮನ ಮಕ್ಕ ನೋಡಿದ್ರೆ ಸಾಯ್ಬಾರ್ದು ಅಂತ ಅನ್ಕೊಂತೀನಿ. ಅದೇ ಕಣ ತಾಯಿಗಿರ ಪ್ರೀತಿ ಅಂದ್ರೆ, ತಾಯಿ ಪ್ರೀತಿ ಅಂದ್ರೆ ಅದು. ಸಾಯ್ತೀನಿ ಅಂತ ನೋಡು, ತಾಯಿ ಮಕ ನೋಡಿ ನಿಮ್ಗೆ ಗೊತ್ತಾಗಲ್ಲ, ಆಮೇಲೆ ಮನೇಲಿ ಎಣಗಾಡ್ತಾರಲ್ಲ ಅವಾಗಲೇ ಗೊತ್ತಾಗ ನಿಮ್ಗೆ. ಎತ್ ಮಾತಾಡು ಒಂದ್ ನಿಮಿಷ ಮಗ. ಹೇಳ್ತೀನಿ. ಏನು ನನ್ ಫೋನ್ ಕಟ್ ಮಾಡ್ತಿದ್ಯಾ? ಏ ಇಲ್ಲ, ಫ್ರೆಂಡ್ ಸಿಕ್ಕಿದೆ ಏನಪ್ಪ ಪ್ರಾಬ್ಲಮ್ ಅಂದ? ಯಾವ ಫ್ರೆಂಡು? ಏ ಅವನ ಅದೇನೋ ಪ್ರಾಬ್ಲಮ್ ಅಂತ ಅವ್ರ ಮನೇಲಿ, ಅದಕ್ಕೆ ಸಾಯ್ತೀನಿ ಅಂತ ಹೊರಟವನೆ. ನೀನ್ಯಾಕೆ ಸಾಯ್ ಜೊತೆಲಿದ್ಯಾ? ಹೌದಾ? ಅಲ್ಲ ಫ್ರೆಂಡ್ ಅಲ್ವಾ ಮಾತಾಡ್ತಿದ್ದೆ. ನೋಡು ಇಂತಲ್ಲಿ ಬರ್ಲಿಲ್ಲ ಅಂದ್ರೆ ನಿನ್ನ ಸಾಯ್ತೀನಿ. ಬಂದೆ 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 ಮಗ. ಹಲೋ ಮಗ, ಡೆಡ್ ಬಾಡಿಗೆ ಬ್ಲಡ್ ಕೊಡುವಂತ ಸಿಚುಯೇಷನ್ ಅಲ್ಲಿ ಇದೀನಿ, ಅರ್ಜೆಂಟ್ ಹೋಗ್ಬೇಕು ನಾನು. ಪ್ರಾಬ್ಲಮ್ ಕೇಳಿಸ್ಕೊಳ್ಳೋ ನಿನ್ ಬಿಟ್ರೆ ನಾನು ಯಾರು? ಅಯ್ಯೋ ಸುಮ್ನಿಲ್ಲಪ್ಪ, ಈಗ ನಾನು ಹೋಗ್ದೇ ನಂದೊಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ.
ಬರ್ತೀನಿ ಬಾಯ್ ಬರ್ತೀನಿ ಬರ್ತೀನಿ ಬರ್ತೀನಿ. ಯಾರಿಗೂ ಹೇಳಲ್ಲ ಹೇಳಲ್ಲ ಅಂತಂದ್ಬಿಟ್ಟು ಇಡೀ ಊರಿಗೆ ಟಾಮ್ ಟಾಮ್ ಮಾಡಿತಾನೆ. ಯಾರಿಗೆ ಹೇಳಿದ್ರು ಈ ಲವರ್ಸ್ಗೆ ಮಾತ್ರ ಹೇಳಬಾರ್ದು. ಹೇಳೆ. ಹಲೋ, ಎಲ್ಲಿದ್ಯಾ? ಇಷ್ಟೊತ್ತು ನಿನ್ ಜೊತೆ ಇದ್ನಲ್ಲ, ಇವಾಗ ಮನೆಗೆ ಬಂದೆ. ಸರಿ, ನಾನ್ ನಮ್ ಚಿಕ್ಕಮ್ಮನ ಮನೆಗೆ ಹೋಗ್ಬೇಕು, ಹತ್ತು ನಿಮಿಷದಲ್ಲಿ ಬರ್ತೀಯಾ? ಸರಿ ಆಯ್ತಿರು, ಒಂದ್ ನಿಮಿಷ ಇರು, ವಿಡಿಯೋ ಕಾಲ್ ಮಾಡ್ತೀನಿ. ವಿಡಿಯೋ ಕಾಲ್ ಎಂತಕ್ಕೆ? ಸರಿ ಮಾಡು. ಯಾಕೋ ಬ್ಲಾಕ್ ಕಲರ್ ಡ್ರೆಸ್ ಹಾಕಿದ್ಯಾ? ಯಾಕ್ ಚೆನ್ನಾಗಿಲ್ವಾ? ನಾನು ಬ್ಲಾಕ್ ಕಲರ್ ಡ್ರೆಸ್ ಹಾಕೊಂಡಿದ್ದೀನಿ, ಅದಕ್ಕೆ ನೀನು ಬೇರೆ ಕಲರ್ ಹಾಕು. ಸರಿ ಒಂದ್ ನಿಮಿಷ ಇರು. ಇದೇಂಗಿದೆ? ಇದು ಬೇಡ, ಬೇರೆದ ಹಾಕು. ಬೇಡವಾ? ಇದೇಂಗಿದೆ? ಈ ಸರಿ ಬರ್ತದೆ ತಗೊಂಡಿದ್ದು. ಇದನ್ನ ನಾನ್ ತಿತ್ತಿಗೂ ಹಾಕೊಂಡು ಹೋಗಲ್ಲ. ಒಂದ್ ನಿಮಿಷ. ಇದು ಸೂಪರ್ ಆಗಿದೆ, ಇದನ್ನೇ ಹಾಕು. ಇದನ್ನೇ ಅಲ್ವಾ ಫಸ್ಟ್ ಹಾಕಿದೀನಿ ನಾನು. ಸರಿ, ಇನ್ನೊಂದ್ ಹತ್ತು ನಿಮಿಷದಲ್ಲಿ ನಾನು ಹೇಳಿರೋ ಲೊಕೇಶನ್ ಅಲ್ಲಿ ಇರ್ಬೇಕು, ಓಕೆನಾ? ಹಾಯ್. ಯಾಕೆ ಹತ್ತು ನಿಮಿಷ ಲೇಟು? ನೋಡು ಎಷ್ಟು ಮುಜುಗರ ಆಯ್ತು ಗೊತ್ತಾ? ಎಲ್ರು ನನ್ನ ಕಡೆಗೆ ನೋಡ್ತಿದ್ರು. ಎಲ್ರು ನಿನ್ ಕಡೆಗೆ ನೋಡ್ತಿದ್ರು? ಯಾರು ನೋಡಿದ್ರು? ಸರಿ ಅತ್ತು, ಇನ್ನೊಂದ್ಸರಿ ಕಾಯಿಸಿದ್ರೆ ಸರಿ ಇರಲ್ಲ ನೋಡು. ಆಯ್ತಮ್ಮ ಕಾಯಿಸಲ್ಲ. ಅತ್ತು ನಾನು ನೀನು ಬೇಕಂತ ಲೇಟಾಗಿ ಬಂದಿಲ್ಲ, ಟೈಮ್ ವೇಸ್ಟ್ ಆಯ್ತು. ನಾನೇನು ಮಾಡೋಕ್ಕಾಗಲ್ಲ, ಎಲ್ಲ ಟ್ರಾಫಿಕ್ಕು, ಬೆಂಗಳೂರು ವೆದರ್ಸು. ನಾನು ಏನು ಬೇಕು ಬೇಕಂತ ಬರ್ತೀನಿ. ಯಾವಾಗಲೂ ಹಿಂಗೆ ಕಾಯದೆ ಆಯ್ತು. ಯಾವಾಗಲೂ ಇಲ್ಲ. ಇಲ್ಲೇ ನಿಲ್ಸು, ಇಲ್ಲೇ ನಿಲ್ಸು. ಇಲ್ಲೇ ನಮ್ಮ ಆಂಟಿ ಮನೆ ಇರೋದು, ಬೇಗ ಹೋಗಿ ಬಂದ್ಬಿಡ್ತೀನಿ. ಐದು ನಿಮಿಷ ವೇಟ್ ಮಾಡು. ಸರಿ, ಬೇಗ ಹೋಗ್ಬಿಟ್ಟು ಬೇಗ ಬಂದ್ಬಿಡು. ಓಕೆ ಬಾಯ್. ಹಾಂ, ಹಲೋ ಬೇಬಿ, ಎಲ್ಲಿದ್ಯಾ? ನನ್ಗೋಸ್ಕರ ಹತ್ತು ನಿಮಿಷನೂ ವೇಟ್ ಮಾಡಕ್ ಆಗಲ್ವಾ? ನಿಮಿಷ ಹತ್ತು ನಿಮಿಷ ಅಂದ್ಕೊಂಡು ಮೂರು ಗಂಟೆ ಆಯ್ತು. ಕಾದ್ ಕಾದ್ ಬೇಜಾರಾಗೋಯ್ತು. ಎಲ್ಲಿದ್ಯೋ? ಇನ್ನೊಂದು ಹತ್ತೇ ನಿಮಿಷ ಇರು, ಬರ್ತೀನಿ. ಸರಿ ಬೇಗ ಬಾ. ಹುಡುಗಿರು ಹುಡುಗಿರು ಇರಿಟೇಷನ್. ಬಾತ್ ಬಾತ್, ಎಷ್ಟು ದಿವಸ ಆಯ್ತು ಬಾತ್? ಬಾಸ್ ಎಷ್ಟು ದಿವಸ ಆಯ್ತು ಸಿಕ್ಕಿ, ಚೆನ್ನಾಗಿದ್ದೀರಾ ಬಾಸ್? ಸರ್ ಯಾರಂತ ಗೊತ್ತಾಗ್ಲಿಲ್ಲ. ಏನ್ ಬಾಸ್ ಹಿಂಗನ್ಬಿಟ್ರಿ, ಅವತ್ ಕಾಳಿಕಾಂಬ ಪಾರ್ಕಿಗೆ ಬಂದು ನನ್ನ ಲವ್ ಬ್ರೇಕಪ್ ಮಾಡಿಸಿದ್ರೆ ನೆನ್ಪ್ ಮಾಡ್ಕೊಳ್ಳಿ. ಕಾಳಿಕಾಂಬ ಪಾರ್ಕ? ಈ ಮಂತ್ ಮೂರನೇ ಗಿಫ್ಟ್. ಏನ್ ನೀವಿಬ್ರು ಲವರ್ಸಾ? ಹೌದು, ಒಂದ್ ವರ್ಷದಿಂದ ಲವ್ ಮಾಡ್ತಾ ಇದೀವಿ ಸರ್. ಇವ್ಳು ಹಾಕಿರೋ ಟಾಪ್ ಟು ಬಾಟಮ್ ವರ್ಗೋ ಯಾವ್ದು ಇವ್ಳದಲ್ಲ. ಆಕಾಶ್ ಅವ್ನು ಹೇಳಿದ್ದಿಲ್ಲ, ನಂಬೇಡ. ಆಕಾಶ ಯಾರ ಅವನು? ನಿನ್ ಹೆಸರು ಹೇಳ್ಬಿಟ್ಟು ಹೋಗೋ, ಇಲ್ಲ ಲಿಸ್ಟ್ ಅಲ್ಲಿ ಡಿಲೀಟ್ ಆಗಿರೋ ಹಳೆ ಹೆಸರುಗಳೆಲ್ಲ ಬಂದ್ಬಿಡ್ತವೆ. ಸಂತೋಷ. ಓ ನೆನ್ಪಾಯ್ತು, ಸಂತೋಷ್ ಅವರೇ ನೀವೇನ್ರಿ ಫುಲ್ ಚೇಂಜ್ ಆಗ್ಬಿಟ್ಟಿದೀರಾ ಸರ್? ಈ ಚೇಂಜಸ್ ನಿಮ್ಮಿಂದಾನೆ ಸರ್. ಮೊದಲು ನನ್ನ ಹೆಸರಿಗೆ ಮಾತ್ರ ಸಂತೋಷವಾಗಿದ್ದೆ ಸರ್, ಆದ್ರೆ ಈಗ ನಿಜವಾಗ್ಲೂ ಸಂತೋಷವಾಗಿದ್ದೀನಿ ಸರ್. ಆಲ್ ಕ್ರೆಡಿಟ್ ಗೋಸ್ ಟು ಯೂ ಸರ್. ಹುಡುಗಿರ್ನ ಲವ್ ಮಾಡು ಲವ್ ಮಾಡು ಅಂತ ಹಿಂದೆ ಬಿದ್ದು ಟೈಮ್ ವೇಸ್ಟ್ ಮಾಡ್ತಿದ್ದೆ ಸರ್. ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಸಾಲ ಮಾಡಿದ್ರು, ಗಿಫ್ಟ್ ಕೊಡ್ತಾ ಇದ್ದೆ ಸರ್. ಎಲ್ಲ ಖಾಲಿ ಆದ್ಮೇಲೆ ನನ್ನ ಬಿಟ್ಟು ಹೋಗ್ತಾ ಇದ್ರು, ಆಮೇಲೆ ಮತ್ತೆ ಬೇರೆ ಹುಡುಗಿರಿಗೆ ಕಾಳಾಗ್ತಿದ್ದೆ ಸರ್. ಇಷ್ಟ ಆಗೋಗಿತ್ತು ನನ್ನ ಜೀವನ. ಆದ್ರೆ ನೀವು ನನ್ನ ಕಣ್ಣು ಓಪನ್ ಮಾಡಿದ ದೇವರು ಸರ್, ದೇವರು. ಸರ್ ಇವಾಗ ಹುಡುಗಿರ ನನ್ನಿಂದ ಬಿದ್ರು ನನಗೆ ಅವ್ರು ಬೇಡ ಬಾಸ್. ಕಷ್ಟಪಟ್ಟು ದುಡಿತಿದ್ದೀನಿ, ಕೈ ತುಂಬ ಸಂಬಳ ಇದೆ, ಬ್ರ್ಯಾಂಡೆಡ್ ಬಟ್ಟೆಗಳಾಗ್ತಾ ಇದ್ದೀನಿ, ನನಗೆ ಹೆಂಗೆ ಬೇಕಂಗೆ ಬದುಕ್ತಾ ಇದ್ದೀನಿ. 24 ಗಂಟೆ ನಂದೇ. ಹುಡುಗಿರ ನನಗೆ ಬೇಡ ಬಾಸ್, ನನ್ನ ಲೈಫ್ ಸಖತ್ತಾಗಿದೆ. ನನ್ನ ಲೈಫೇ ಸಖತ್ತಾಗಿದೆ ಅಂದರೆ ನೀವು ನನ್ನ ಬಾಸು, ನಿಮ್ಮ ಲೈಫ್ ಎಷ್ಟು ಚೆನ್ನಾಗಿರುತ್ತೆ. ಬಾಸ್ ಅರ್ಜೆಂಟ್ ಕೇಸಲ್ಲಿ ಹೋಗಿ ಬರಲಾ? ಬಾಯ್ ಬಾಸ್. ಊಟ ಆಯ್ತಾ? ಗುಡ್ ನೈಟ್. ಗುಡ್ ನೈಟ್. ಏನಪ್ಪ ಲವ್ ಮಾಡಿದಾಗ ನೀನು ಉಸಿರು ಗಟ್ಟಿಸ್ತಾ ನನಗೆ, ಹೇಗಿದ್ದೆ?
ಯಾಕೆ ಹಿಂಗೆ ಅದೇ? ಏಯ್ ಯಾರ ನೀನು? ನಾನು ನಿನ್ನ ಒಳಗಡೆ ಒಬ್ಬ ಇರ್ತಾನಲ್ಲ ಅವನೇ ನಾನು. ಏನಿದು ಕುಡಿದು ಟೈಟ್ ಆಗಿರೋದಕ್ಕಿಂತ ಕನ್ಫ್ಯೂಷನ್ ಎಲ್ಲ ಹೆಚ್ಚು ಟೈಟ್ ಆಗಿರಂಗಿದ್ಯಾ? ನೋಡು ಈಗಲೂ ಕಾಲ ಮಿಂಚಿಲ್ಲ, ನಾನು ಮಾತು ಕೇಳು. ಇಲ್ಲೊವು ಗಿವು ಅನ್ನೋದೆಲ್ಲ ಸುಮ್ಮನೆ ತಲೆನೋವು. ಈ ಎಣ್ಣೆ ಹೊಡೆದ್ರೆ ಅರ್ಧ ಗಂಟೆ ಅಥವಾ ಒಂದು ಗಂಟೆವರೆಗೂ ನಿನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರುತ್ತೆ. ಅದೇ ಈ ಲವ್ವು, ಲವ್ ಇದೆಯಲ್ಲ ಜೀವನ ಪರ್ಯಂತ ನಿನ್ನ ಕಂಟ್ರೋಲಲ್ಲಿ ಇಟ್ಕೊಳುತ್ತೆ, ನಿಂದು ಅನ್ನೋ ಸ್ವಾತಂತ್ರ್ಯನ ಕಿತ್ಕೊಳುತ್ತೆ. ಇನ್ನೊಂದು ವಿಷಯ ಗೊತ್ತಾ ನಿನಗೆ? ಪ್ರಪಂಚದಲ್ಲಿ ಡ್ರಗ್ಸು, ಗಾಂಜಾ, ಅಫೀಮು ಎಲ್ಲದಕ್ಕಿಂತ ದೊಡ್ಡ ಡೇಂಜರ್ ಆಗುತ್ತಾ ಯಾವುದು? ಈ ಲವ್ವು. ಈ ಲವ್ ಕಮಿಟ್ ಅನ್ನೋದಕ್ಕೇನಾದ್ರು ಅಡಿಕ್ಟ್ ಆದರೆ ಅದರಿಂದ ಆಚೆ ಬರೋಕ್ಕಾಗಲ್ಲ. ಅಂದರೆ ಲವ್ ಮಾಡಿದ್ರೆ ಖುಷಿ ಆಗಿರ್ಬೋದಾ? ಹೌದು. ಈಗ ನೋಡು, ದಿನದಲ್ಲಿ 24 ಗಂಟೆ ನೀನೇಗಿರಬೇಕು ಅಂತ ಅವಳು ಪ್ರೋಗ್ರಾಮ್ ಮಾಡ್ತಾವಳೆ. ನಿನಗೆ ಇಷ್ಟ ಇಲ್ಲ ಅಂತಂದ್ರೂ ಗಾಡಿ ತಗೊಂಡು ಬಾಡಿ ಕಾಡ್ತಾರೆ, ಅವಳು ಹಿಂದೆನೇ ಹೋಗಬೇಕು. ಶಾಪಿಂಗ್ ಮಾಲ್ ಕರ್ಕೊಂಡು ಹೋಗ್ತಾಳೆ, ಹೊರಗಡೆ ಕರ್ಕೊಂಡು ಹೋಗ್ತಾಳ, ಆಚ ಕಡೆನೇ ಬಿಟ್ಟು ಹೋಗ್ತಾಳೆ. ಅದೇ ಬಿಲ್ ಕಟ್ಬೇಕಾದ್ರೆ ಕರೀತಾಳೆ, ಯಾಕೇಳು? ದುಡ್ಡು ಕೊಡೋದು ನೀನಲ್ವಾ. ಪಾರ್ಲರಿಗೆ ಕರ್ಕೊಂಡು ಹೋಗ್ತಾಳೆ, ಅಲ್ಲೂ ಆಚ ಕಡೆ ನಿಲ್ಲಿಸ್ತಾಳೆ. ಬೇಗ ಬಂದರೆ ಯಾಕೆ ಬೇಗ ಬಂದೆ ಅಂತಾಳೆ, ಲೇಟಾಗಿ ಹೋದ್ರೆ ಯಾಕೆ ಲೇಟಾಗಿ ಹೋದೆ ಅಂತಾಳೆ, ಕಾಲ್ ಪಿಕ್ ಮಾಡದೆ ಹೋದ್ರೆ ಯಾಕೆ ಕಾಲ್ ಪಿಕ್ ಮಾಡಿಲ್ಲ ಅಂತ ಅಂತಾಳೆ. ಅವಳು ಯಾವಾಗ ಯಾವ ಪ್ರೋಗ್ರಾಮ್ ಫಿಕ್ಸ್ ಮಾಡ್ತಾಳೆ ಅನ್ನೋದು ಗೊತ್ತಾಗ್ದಲೆ ಹಗಲು ರಾತ್ರಿ ಕಾಯೋ ಥರ ಮಾಡ್ತಾಳೆ. ಬೇಕಿದ್ರೆ ನೋಡು, ಈಗ ನೀನು ಫೋನ್ ಮಾಡ್ತಾಳೆ. ಬೇಕಿದ್ರೆ ಈಗ ನೀನು ಸುಳ್ಳು ಹೇಳ್ತೀಯಾ? ಸುಳ್ಳು ಹೇಳಲೇಬೇಕು. ನೀನು ಏನ್ ಮಾಡ್ತಾ ಇದ್ಯಾ? ಏನಿಲ್ಲ, ನಿನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನೋಡ್ದ, ನಿಂಗ್ ಸುಳ್ಳು ಹೇಳಕ್ ಕಲ್ಸಿದ್ದಾಳೆ. ಬೇಕಿದ್ರೆ ನೋಡು, ಹೊರಗಡೆ ಹೋಗೋಣ ಅಂತ ಕರಿತಾಳೆ ಈಗ ನಿನ್ನ. ಯಾಕೋ ನಿನ್ನ ನೋಡ್ಬೇಕು ಅಂತ ಅನಿಸ್ತಿದೆ, ಆಚೆ ಹೋಗೋಣ ಬರ್ತೀಯಾ? ಬೇಡ. ಕುಡ್ದಿದ್ಯಾ? ಟೈಟ್ ಆಗಿದ್ಯಾ? ಪೊಲೀಸ್ ಮಮ್ಮ ಗಾಡಿನೂ ಕಿತ್ಕೊಂಡು ಪರ್ಸ್ನೂ ಕಿತ್ಕೊಂಡು ಕಳಿಸ್ತಾನೆ. ಬೆಳಿಗ್ಗೆ ಬೆಳಿಗ್ಗೆ ಬರ್ತೀನಿ, ಬೆಳಿಗ್ಗೆ ಹೋಗೋಣ. ಬೆಳಿಗ್ಗೆನ? ಪ್ರೀತಿಲಿ ಹುಡುಗರು ಏನ್ ಬೇಕಾದ್ರೂ ಮಾಡ್ತಾರೆ. ಆಫ್ಟರ್ ಆಲ್ ನಿಂಗೆ ಒಂದು ನೈಟ್ ಔಟ್ ಕರ್ಕೊಂಡು ಹೋಗಕ್ಕಾಗಲ್ವಾ? ನೋಡ್ದ, ಬೆಳಿಗ್ಗೆಯಿಂದ ಅವಳ ಹಿಂದೆನೆ ಕತ್ತೆ ಥರ ಇದ್ದೆ. ಒಂದ್ಸತಿ ನೀನು ಬರಲ್ಲ ಅಂದಿದ ತಕ್ಷಣ ಹೆಂಗೆ ಫೋನ್ ಕಟ್ ಮಾಡಲ್ಲ ಅಂತ. ಇದಕ್ಕೆ ಹೇಳೋದು ಫ್ರೀಡಮ್ ಕಿತ್ಕೊಳ್ಳೋದು ಅಂತ ಅಂದರೆ ನನ್ನ ಮಾತು ಮೇಲೆ ನಂಬಿಕೆ ಇಲ್ಲಲ್ವ ನಿನಗೆ? ಅಲ್ಲಿ ಬಾಟ್ಲ್ ಇದೆ, ಅದ್ರ ಮಾತು ಕೇಳು. ಮುಂದಿನ ನಂಗೂ ಹೆಂಗೂ ಆಗ್ಬಿಡಲ್ಲ. ಹೆಣ್ಣು ಹೇಳ್ತಾಳೆ ಕುಡ್ಕೊಂಡು ಮನೆಗೆ ಬರಬೇಡ ಅಂತ, ನಾನು ಹೇಳ್ತೀನಿ ಕುಡ್ದಾಗ ಮನೆಗೆ ಹೋಗ್ಬೇಡ ಅಂತ. ಅದಕ್ಕೆ ನನಗೂ ಅವಳಿಗೂ ಆಗ್ಬರಲ್ಲ. ಹೇಳೋದು ಹೇಳಿದ್ದೀನಿ, ಇದ್ರ ಮೇಲೆ ನಿನ್ನ ಇಷ್ಟ. ಚಾಯ್ಸ್ ಇಸ್ ಯುವರ್ಸ್, ದಿಸ್ ಈಸ್ ಒರಿಜಿನಲ್ ಚಾಯ್ಸ್. ನನ್ನ 6th ಸೆನ್ಸ್ ಹೇಳ್ತಾ ಐತೆ, ಅವಳು ಪಕ್ಕ ಮತ್ತೆ ಕಾಲ್ ಮಾಡೇ ಮಾಡ್ತಾಳೆ. ನಿಂಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಇನ್ನೊಂದು 10 ನಿಮಿಷದಲ್ಲಿ ನೀನು ಇಲ್ಲಿರ್ಬೇಕು ಅಷ್ಟೇ. ಏನಾದ್ರೂ ಒಂದು ಹೇಳು. ಅದೇ ಆ ಗೋಲ್ಡನ್ ವರ್ಡ್ ಹೇಳ್ಬಿಡು. ಯಾವುದು? ಅದೇ ನಾನು ಯಾವಾಗಲೂ ನಿಂಗೆ ಹೇಳ್ತಿರ್ತೇನಲ್ಲ, ಹೇಳ್ಬಿಡು. ಬೇಡ, ಭಯ ಇದೆ. ಹುಲಿ ಥರ 3 ದಿವಸ ಬದುಕಿದ್ರೆ ಪರವಾಗಿಲ್ಲ, ಇಲ್ಲಿ ಥರ 100 ದಿವಸ ಬದುಕಬಾರ್ದು. ಹ್ಞೂ ಹೇಳು. ಏನಾದರೂ ಹೇಳು. ಬ್ರೇಕಪ್. ಮನ್ಸು ಹಗೂರ ಆಯ್ತು. ಸದ್ಯ ನನ್ನ ಕ್ಯಾರೆಕ್ಟರ್ನ ಎಲ್ಲಿ ಸಾಯಿಸ್ಬಿಡ್ತಾನೋ ಅಂತ ಅನ್ಕೊಂಡಿದ್ದೆ, ಬದಿಕಂಡೆ. ಮಾಡರ್ನ್ ಮಮ್ಮತ 3ನೇ ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದೇ ಥರ ಹೆಚ್ಚಿನ ಎಪಿಸೋಡ್ಗಳು ಬರ್ತಾ ಇರುತ್ತೆ. ನಾವಂತೂ ನಿಮ್ಮನ್ನ ಎಂಟರ್ಟೈನ್ ಮಾಡಕ್ಕೆ ಕಾಯ್ತಾ ಇರ್ತೀವಿ. ನೀವೆಲ್ಲರೂ ಮಾಡಬೇಕಾಗಿರೋದು ಒಂದೇ, ವೈರಲಿ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಮೇಲೆ ಇನ್ನೊಂದೇನೋ ನೀವಿಬ್ರು ಇನ್ನೊಂದೇನೋ ಹೇಳೋದು ಮರ್ತ್ರಿ. ಏನೋ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವ್ನು ಯಾಕೆ ಹಿಂಗೆ ನೋಡ್ತಿದ್ದಾನೆ? ಐ ಲವ್ ಯು. ಐ ಲವ್ ಯು. ನಿನ್ನ ಏನಪ್ಪ ಇವಳ ಹೆಸರು? ಇವಳ ಹೆಸರು ನನ್ನ ಪಕ್ತಿದಲ್ಲ, ಏನ್ ಮಾಡ್ಲಿ? ಎಣ್ಣೆ ಹೊಡಿಬೇಕಾರೆ ಹೇಳ್ತಿದ್ದಲ್ಲ ಆ ಫಿಗರ್ ಹೆಸರೇನೋ ಭವ್ಯ. ಯಾಕೋ ಫಿಗರ್ ನೋಡಪ್ಪ. ಭವ್ಯ, ಐ ಲವ್ ಯು ಭವ್ಯ.